ಬ್ರೇಕ್ ನಂತರ ಲೆಫ್ಟ್ ರೈಟ್ ಅಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ. ಒಂದು ಕಡೆ ರಾಮ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಆಹ್ವಾನದ ಪ್ರಶ್ನೆ ಇದ್ರೆ, ಇನ್ನೊಂದು ಕಡೆ ಹುಬ್ಬಳ್ಳಿಯಲ್ಲಿ 70-80 ವರ್ಷದ ಕರಸೇವಕರನ್ನು ಬಂಧಿಸಲಾಗ್ತಾ ಇದೆ ಅಂತ ಕೇಸ್ ಕ್ಲಿಯರ್ ಇದೆ. ಹೋಮ್ ಮಿನಿಸ್ಟರೇ ಸ್ಪಷ್ಟವಾಗಿ ಹೇಳಿದ್ದಾರೆ ಅನಿಲ್, ಹೋಮ್ ಮಿನಿಸ್ಟರ್ ಲಾಂಗ್ ಪೆಂಡಿಂಗ್ ಕೇಸ್ಗಳನ್ನು ಬಗೆಹರಿಸಲಾಗ್ತಾ ಇದೆ. ಬಗೆಹರಿಸಲಾಗುತ್ತೆ ಅಂದರೆ ದೊಡ್ಡ ದೊಡ್ಡ ಕೇಸ್ಗಳಲ್ಲಿ ಯಾರ ಹೆಸರು ರೆಫರೆನ್ಸ್ ಕೂಡ ಇಲ್ಲವೋ ಅಂಥ ಜಾಗದಲ್ಲಿ ನೀವು ಅರೆಸ್ಟ್ ಮಾಡ್ತೀರಾ, ಅಲ್ಲಿ ಕಾನೂನಿನ ಎಕ್ಸಾಂಪಲನ್ನು ಕೊಡ್ತೀರಾ. ನಮ್ಮ ಎಕ್ಸಾಂಪಲ್ ಮೊನ್ನೆ ನಡೆದಂಥ ಇನ್ಸಿಡೆಂಟಲ್ಲಿ ಮೈಸೂರಿನ ಲೋಕಸಭಾ ಸದಸ್ಯರ ತಮ್ಮನ್ನು FIR ಅಲ್ಲಿ ಹೆಸರೇ ಇಲ್ಲ, ಅವರನ್ನು ಅರೆಸ್ಟ್ ಮಾಡ್ತೀರಾ, ಚೆಕ್ ಬೌನ್ಸ್ ಕೇಸ್ ಆಗಿರುವಂಥ ಮಿನಿಸ್ಟರ್ನ ಸುಮ್ಮನೆ ಬಿಡ್ತೀರಾ. ಆದರೆ ಒಬ್ಬ ಕರಸೇವಕ 31 ವರ್ಷದ ಹಳೆಯ ಕೇಸನ್ನು, ಇದು ನನಗಂತ ಮಟ್ಟಿಗೆ ಕಾಂಗ್ರೆಸ್ಸಿನ ಹಿಂದೂ ವಿರೋಧಿ ನೀತಿಯನ್ನು ಎತ್ತಿ ಹಿಡಿಯುತ್ತೆ. ಒಂದು 15 ವರ್ಷ ಆಯ್ತು, 20 ವರ್ಷ, 30 ವರ್ಷ ಕೇಸ್ ಕ್ಲೋಸರ್ಗೆ ಕೇಸ್ಗೆ ರಿಓಪನ್ ಮಾಡುವಂತ ಅವಶ್ಯಕತೆ ಏನಿದೆ? ರಾಜ್ಯದಲ್ಲಿ 1000 ಜನ ಈ ತರ ಇದಾರೆ ಕರಸೇವಕರು, ಎಲ್ಲರನ್ನೂ ಅರೆಸ್ಟ್ ಮಾಡಿ. ಇವತ್ತು ಇದು ಇದೇ ಜನವರಿಯಲ್ಲಿ ಯಾರ್ಯಾರು ಕರಸೇವಕರು ಮಾಡಿದ್ದಾರೆ ಎಲ್ಲರನ್ನೂ ಅರೆಸ್ಟ್ ಮಾಡಿ, ಲಿಸ್ಟ್ ಇದೆ ಇವತ್ತು ಕರ್ನಾಟಕದಿಂದ ಯಾರು ಕರಸೇವೆಗೆ ಹೋಗಿದ್ರು ಅಂತ. ಇದು ಮತ್ತೇನು ಇಲ್ಲ ಅಜಿತ್, ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದ್ರು. ಕರಸೇವೆಗೆ ಹೋಗಿದ್ದಕ್ಕಲ್ಲ ಪ್ರಕರಣ ಇರೋದು, ಪ್ರಕರಣದ ಕರಸೇವೆಗೆ ಹೋಗಿದ್ದಕ್ಕಲ್ಲ, ದೊಂಬಿ ಪ್ರಕರಣ ಪರ್ಟಿಕ್ಯುಲರ್ ಕೇಸ್. 31 ವರ್ಷದ ನಂತರ ಅರೆಸ್ಟ್ ಮಾಡುವಂತ ಅವಶ್ಯಕತೆ ಏನಿತ್ತು? ಮಾಡಬಾರದು ಅಂತ ಏನಾದ್ರು ಕಾನೂನು ಅವಶ್ಯಕತೆ ಏನಿತ್ತು? ಅವ್ರು ಹೇಳಿ ಪೊಲೀಸ್ ಸ್ಟೇಷನ್ ಮೇಲೆ ಕೊಟ್ಟು ಕಳಿಸಬಹುದಾಗಿತ್ತು. ಇವತ್ತು ಇಷ್ಟೆಲ್ಲ ಆಕ್ರೋಶ ಆದ್ರೂ ಕಾಂಗ್ರೆಸ್ ಒಂದು ರೀಸನ್ ಹುಡುಕ್ತಾ ಇದೆ. ಬೇಕಾದ ಕೇಸ್ಗಳಲ್ಲಿ ಈ ಬೇಲ್ ಪಾಲ್ತಿಯವರು ತಾವೇ ಬೇಲಲ್ಲಿದ್ದಾರೆ, ಇಡೀ ರಾಷ್ಟ್ರೀಯ ಅಧ್ಯಕ್ಷರಿಂದ ಕೆಳಗ್ ತನಕ ಎಲ್ಲರೂ ಬೇಲಲ್ಲೇ ಇದ್ದಾರೆ. ಆದರೆ ಇವತ್ತು ಬೇರೆಯವರನ್ನ ಸಣ್ಣ ಸಣ್ಣ ಕೇಸ್ಗಳನ್ನ ಹಳೆಯ ಕೇಸ್ಗಳನ್ನ ಹುಡುಕಿ ತಮ್ಮ ಹಿಂದೂ ವಿರೋಧಿ ನೀತಿಯನ್ನು ಈ ತರದ ಕೇಸ್ಗಳಿದೆ. ಇದೇ ಹಳೆ ಹುಬ್ಳಿಯಲ್ಲಿ ಇದೇ DK ಶಿವಕುಮಾರ್ ಅವರು ಪತ್ರ ಬರೀತಾರೆ, ಅಮಾಯಕರಿಗೆ ಶಿಕ್ಷೆ ಆಗಬಾರದು, ಅವ್ರ ಮೇಲಿಂದ ಕೇಸನ್ನ ವಾಪಸ್ ತಗೊಳ್ರಿ ಅಂತ DK ಶಿವಕುಮಾರ್ ಅವ್ರ ಪತ್ರ ಬರಲಿಲ್ವಾ? ಏನ್ ಯಾರು DK ಶಿವಕುಮಾರ್ ಅನ್ಸಲ್ಲ, ಬಹುಶಃ ಜಮೀರ್ ಅಹಮದ್ ಖಾನ್ ಬರ್ದಿದ್ರು ಅನ್ಸುತ್ತೆ. ಜಮೀರ್ ಅಹಮದ್ ಖಾನ್ ಬರಲ್ಲ, DK ಅವರು ಬರ್ದಿದ್ರು. ಅಮಾಯಕರು ಅಂತೇಳಿ ರಾಜ್ಯದ ಮಂತ್ರಿಗಳೊಬ್ರು ಹೇಳ್ತೀರಾ? ಅಲ್ಲಿ 31 ವರ್ಷದ ಹಳೆ ಕೇಸನ್ನ ಓಪನ್ ಮಾಡಿ ಸಂಜೀವ್ ಬಡಸ್ಕರ್ ವಕೀಲರು ಹುಬ್ಬಳ್ಳಿಯಿಂದ ನಮ್ಮನ್ನು ಜಾಯ್ನ್ ಆಗ್ತಾ ಇದ್ದಾರೆ. ಸಂಜೀವ್ ಬಡಸ್ಕರ್ ಸರ್, ಏನಿದೆ ಆಕ್ಚುಲಿ? ನೆನ್ನೆ ಕಾಂಗ್ರೆಸ್ ವಕ್ತಾರರು ಒಂದು ಸ್ಪಷ್ಟೀಕರಣ ಕೊಟ್ಟರು, ಇಲ್ಲ ಹುಬ್ಳಿಲಿ 600 ಕೇಸ್ಗಳಲ್ಲಿ ಹಳೆ ಪೆಂಡಿಂಗ್ ಕೇಸ್ಗಳಿದ್ವು, ಬೇರೆ ಬೇರೆ ಸ್ವರೂಪದ ಪ್ರಕರಣಗಳು, ಎಲ್ಲದರಲ್ಲೂ ನಾವು ಆರೋಪಿಗಳನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ, ಕೇಸ್ಗಳು ಸ್ಟ್ರಕ್ ಆಗಿದ್ವು ಅಂತಾರೆ, ಹೌದಾ? ನೋಡಿ, ಇದುವರೆಗೆ ಅರೆಸ್ಟ್ ಮಾಡಿದಂಥ ಲಾಂಗ್ ಪೆಂಡಿಂಗ್ ಕೇಸ್ನಲ್ಲಿ ಅರೆಸ್ಟ್ ಮಾಡಿದಂಥ ಕೇಸ್ಗಳು ಎರಡು. ಒಂದು ಏನು, ಶ್ರೀಕಾಂತ್ ಅನ್ನುವಂಥವ್ರನ್ನ ಏನು ಅರೆಸ್ಟ್ ಮಾಡಿದ್ದಾರೆ, ಇದು ಒಂದು. ಇನ್ನೊಂದು, ವಾಮನ್ ಕುಲಕರ್ಣಿ ಅನ್ನೋರು 2001 ಅಶೋಕ್ ಸಿಂಗಾಲ್ ಅವರು ಏನು 75ನೇ ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿಗೆ ಬಂದಾಗ ಏನು ಗಲಭೆಗಳು ನಡೆದಿದ್ದು, ಆ ಗಲಭೆಗಳಲ್ಲಿ ಆತನನ್ನ ಹೆಸರನ್ನ ಸಿಲುಕಿಸಿ ಆತನನ್ನ ಬಂಧಿಸಿದ್ದು ಇನ್ನೊಂದು ಕೇಸು. ಇವು ಎರಡು ಪ್ರಕರಣಗಳನ್ನ ಬಿಟ್ಟರೆ ಇನ್ನು ಯಾವುದೇ ಲಾಂಗ್ ಪೆಂಡಿಂಗ್ ಕೇಸ್ಗಳಲ್ಲಿ ಯಾವುದೇ ಆರೋಪಿನ ಇಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಬಂಧಿಸಿಲ್ಲ. ಸುಮಾರು 1,000ಕ್ಕಿಂತಲೂ ಅಧಿಕ ಪ್ರಕರಣಗಳು, ಲಾಂಗ್ ಪೆಂಡಿಂಗ್ ಕೇಸ್ಗಳು ಹುಬ್ಬಳ್ಳಿಯಲ್ಲಿ ಇವತ್ತಿಗೂ ಪೆಂಡಿಂಗ್ ಇದ್ದಾವೆ. ಅವುಗಳನ್ನೆಲ್ಲ ಬಿಟ್ಟು ಕೇವಲ ಹಿಂದೂ ಕಾರ್ಯಕರ್ತರು ಇನ್ವಾಲ್ವ್ ಇರುವಂಥ ಪ್ರಕರಣಗಳನ್ನ ಕೆದಕಿ ಕೆದಕಿ ಬಂಧನ ಮಾಡುವುದು ಎಷ್ಟರ ಮಟ್ಟಿಗೆ ಸೂಕ್ತ? ಇನ್ನುಳಿದ ಕೊಲೆ, ದರೋಡೆ, ಮನೆ ಕಳ್ಳತನ ಮಾಡಿದಂಥ ಆರೋಪಿಗಳು ತಲೆ ಮೆರೆಸಿಕೊಂಡು ಹೋಗಿದ್ದಾರೆ. ಕಳೆದ 20-25 ವರ್ಷದಿಂದ ಅವ್ರನ್ನ ಬಂಧನ ಮಾಡುವಂಥ ಪ್ರಕ್ರಿಯೆ ನಡೆದಿಲ್ಲ. ಈಗ ಹಿಂದೂ ಏಕಾಏಕಿ ಹಿಂದೂ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡಿ ಮಾಡಿ ಹುಬ್ಬಳ್ಳಿ ಪೊಲೀಸರು ಬಂಧಿಸ್ತಾ ಇರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಪೊಲೀಸರಿಗೆ ಯಾವುದೋ ಒಂದು ಶಕ್ತಿ, ಯಾವುದೋ ಒಂದು ಹಿಂದೆ ಅವರ ಶಕ್ತಿ ಇದೆ, ಆ ಶಕ್ತಿಯನ್ನು ಅವರಿಗೆ ಪ್ರೆಷರ್ ಮಾಡ್ತಾ ಇದೆ. ಆ ಕಾರಣದಿಂದ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿ ಮಾಡಿ ಬಂಧನ ಮಾಡೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅಜಿತ್ ಅವರೇ, ಬಡಸ್ಕರ್ ಸರ್, ನೀವು ಹುಬ್ಬಳ್ಳಿ ಅವರು ಮತ್ತು ವಕೀಲರು, ಆದ್ದರಿಂದ ನೀವು ಹೇಳಿದ್ದನ್ನಷ್ಟು ನಾನು ಅಂದರೆ ಫೇಸ್ ವ್ಯಾಲ್ಯೂ ಮೇಲೆ ಕರೆಕ್ಟ್ ಅಂತ ಅನ್ಕೊಂಡು ಹೇಳ್ತಾ ಇದ್ದೀನಿ. 2 ಕೇಸ್ಗಳಲ್ಲಿ ಮಾತ್ರ ಬಂಧನ ಆಗಿದೆ, ಹೌದಾ? ಬೇರೆ ಯಾವ ಕೇಸ್ಗಳಲ್ಲೂ ಆಗಿಲ್ಲ. ನನ್ನ ಕಾಂಗ್ರೆಸ್ ವಕ್ತಾರರು ಹೇಳಿದ್ರು ಹುಬ್ಬಳ್ಳಿ ಲಾಂಗ್ ಪೆಂಡಿಂಗ್ ಕೇಸ್ಗಳಿದ್ದಾವೆ. ಯಾವುದೇ 600 ಕೇಸ್ನಲ್ಲಿ ಅರೆಸ್ಟ್ ಮಾಡಿದಂಥ ಉದಾಹರಣೆಗಳನ್ನ ಕೊಡಲಿ ಕಾಂಗ್ರೆಸ್ ವಕ್ತಾರರು. 2 ಕೇಸ್ಗಳಲ್ಲಿ ಮಾತ್ರ ಅರೆಸ್ಟ್ ಆಗಿದ್ದಾರೆ. ಇವನು ಬಿಟ್ಟರೆ ಮತ್ತು ಇನ್ಯಾವುದೇ ಲಾಂಗ್ ಪೆಂಡಿಂಗ್ ಕೇಸ್ನಲ್ಲಿ ಇಲ್ಲಿರುವಂಥ ಪೊಲೀಸರು ಯಾವುದೇ ಪ್ರಕರಣದಲ್ಲಿ ಯಾರನ್ನೂ ಬಂಧಿಸಿಲ್ಲ.
ಕೇವಲ ಹಿಂದೂ ಕಾರ್ಯಕರ್ತರನ್ನ ಮಾತ್ರ ಟಾರ್ಗೆಟ್ ಮಾಡಿ ಮಾಡಿ ಬಂಧನ ಮಾಡೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಒಂದೇ ನಿಮಿಷ ಇರಿ ಸುಧೀಂದ್ರ ಅವರು, ನೀನೇನು ತೋರಿಸುತ್ತಿದ್ದು ಅಲ್ಲ, ಒಂದು ಒಂದು ಉದಾಹರಣೆ ಕೊಡಲಿ ನೋಡಿ. ಒಂದು ಲಕ್ಷದ ಐವತ್ತೊಂದು ಸಾವಿರ ಜನ ಕಾರ್ಯಸೇವೆಗೆ ಹೋಗಿದ್ರು, ಅದರಲ್ಲಿ ಒಬ್ರಿಗೆ ಬಂಧನ. ಈಗ CM ಏನು ಹೇಳಿದ್ದಾರೆ, ಒಬ್ಬರಿಗೆ ಎಷ್ಟು ಕೇಸಸ್ ಹಳೆದಿದೆ ಅದನ್ನು ನೀವು ಸ್ಪೀಡಪ್ ಮಾಡಿ ಪೆಂಡಿಂಗ್ ಮಾಡಿಬಿಟ್ಟು ಅದರದ್ದು ಒಂದು ಲೀಗಲ್ ಅಂತ್ಯ ಕಾಣಿಸಿ ಅಂತ ಹೇಳಿದ್ದಾರೆ. ಆ ರೀತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ, ಇವರಿಬ್ಬರೇ ಅಂತ ಹೇಳ್ತಾ ಇದ್ದಾರೆ, ಅದ್ರ ಮಾಹಿತಿ ಸ್ಪಷ್ಟವಾಗಿ ಖಂಡಿತ ಪಡಿಬೇಕು. ನಾನೊಂದು ಮಾತು ಕೇಳ್ತೀನಿ, ಇದೇ ಮಹಾರಾಷ್ಟ್ರದಲ್ಲಿ, ನೆರೆಯ ಮಹಾರಾಷ್ಟ್ರದಲ್ಲಿ ಪ್ರಫುಲ್ ಪಟೇಲ್ ಅಂತಕ್ಕಂಥ ಭಾಳ ದೊಡ್ಡ NCP ನಾಯಕ, ಇವರೇ BJP ಮಿರ್ಚಿ ಮಾಲಿಕ್ ಅವನ ಜೊತೆ ಈ ಒಂದು ಸಂಬಂಧ ಇದೆ ಅಂತ ಮೂರು ನಾಲ್ಕು ಸಲ ಮಿರ್ಚಿ ಮಾಲಿಕ್ ಯಾರು ಬಾಂಬೆ ಬ್ಲಾಸ್ಟ್ನಲ್ಲಿ ಸಾವಿರಾರು ಹಿಂದೂಗಳು ಕೂಡ ಸತ್ತಿದ್ದಂಥ ಸಂದರ್ಭದಲ್ಲಿ ಇದ್ದಿದ್ದು, ಇವತ್ತು ಅವ್ರನ್ನ ಅಲೈ ಮಾಡ್ಕೊಂಡು ಅವ್ರನ್ನ ಮಂತ್ರಿ ಮಾಡಿಬಿಟ್ಟು ಅಲ್ಲಿ ಹಿಂದೂಗಳು ಸಾವು ಜೊತೆ ಸಾವು ಮಾಡಿದ್ದವನ ಜೊತೆ ನೀವು ಕೈ ಜೋಡಿಸ್ತೀರಿ, ಅಲ್ಲಿ ನಿಮ್ಗೆ ಹಿಂದೂಗಳು ಗೊತ್ತಾಗ್ಲಿಲ್ವಾ? ದಯವಿಟ್ಟು ಒಂದ್ಸಲ ಗೊಬ್ಬರ ಇವ್ರದೇ ಸರ್ಕಾರ ಪೆಂಡಿಂಗ್ ಕೇಸ್ಗಳನ್ನ ಮತ್ತೆ ರೀಓಪನ್ ಮಾಡಲಾಗ್ತಾ ಇದೆ, ಅದು ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಎವರ್ ದ ನೇಚರ್ ಆಫ್ ದ ಕೇಸ್ ಅನ್ನೋದಿದ್ರೆ ಯಾರ್ದು ಇಲ್ಲ, ಇಟ್ ಇಸ್ ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಎವರ್ ಹಾಗಿದ್ರೆ 2001 ಅಶೋಕ್ ಸಿಂಗ್ ಪ್ರಕರಣದಲ್ಲಿ ಆರೋಪಿ ಅರೆಸ್ಟ್, ನೀವ್ ಇದನ್ನ ತಗೊಂಡಿದ್ದೀರಿ 1992 ಇನ್ನು ಹಲವಾರು ಕೊಡ್ತೀನಿ, ಖಂಡಿತ ಕೊಡ್ತೀನಿ. ಆದ್ರೆ ಒಂದು ಹೇಳ್ತಾ ಇದ್ದೀನಿ, ಯಾವುದೇ ಒಂದು ವಿಚ್ಛಂಟ್ ಅಂತ ಏನಿದೆ, ನಾನೇನು ಮಹಾರಾಷ್ಟ್ರದ ಎಕ್ಸಾಂಪಲ್ ಕೊಟ್ಟೆ, ಅದು ನಿಮ್ಗೆ ಹೆಂಗ್ ಬೇಕು ಹಂಗ್ ಕಾನೂನು ಉಪಯೋಗಿಸ್ಕೊಂತ ಇರೋದು, ನಾವು ನಮ್ಗೆ ಹೆಂಗ್ ಬೇಕು ಕಾನೂನು ಉಪಯೋಗಿಸ್ಕೊಂತ ಇಲ್ಲ. ಸಾವಿರಾರು ಉದಾಹರಣೆ ಪ್ಯೂರ್ಲಿ ಮೇಲ್ ಮೇಲೆ ಕಾಣಿಸುತ್ತೆ ಪಾಲಿಟಿಕ್ಸ್ ಕ್ಲಿಯರ್ ಆಗಿದೆ ಅಂತ ಬಡಸ್ಕರ್ ಅವರು. ಒಂದೇ ನಿಮಿಷ ರಾಜಕೀಯ ಪಕ್ಷಗಳು ರಾಜಕೀಯ ಅನುಕೂಲತೆಗೆ ತಕ್ಕನಾಗೆ ಯಾರನ್ನ ಯಾರ ವಿರುದ್ಧ ಇರಬೇಕು ಯಾರ ಪರವಾಗಿರಬೇಕು ಅನ್ನೋದನ್ನು ಡಿಸೈಡ್ ಮಾಡ್ಕೋತಾರೆ. ಈಗ ಪಶ್ಚಿಮ ಬಂಗಾಳದಲ್ಲಿ ಶಾರದಾ ಚಿಟ್ ಫಂಡ್ ಸ್ಕ್ಯಾಮ್ನಲ್ಲಿ ಮಮತಾ ಬ್ಯಾನರ್ಜಿನ ಅರೆಸ್ಟ್ ಮಾಡಬೇಕು ಅಂತ ಕಾಂಗ್ರೆಸ್ನವರು ಒತ್ತಾಯಿಸ್ತಿರ್ಲಿಲ್ವೇ? ಈಗ ನೀವಿಬ್ಬರು ಮಿತ್ರ ಪಕ್ಷಗಳು, ನೀವಿಬ್ಬರು ಮಿತ್ರ ಪಕ್ಷಗಳು ನೋಡಿ, ಅಖಿಲೇಶ್ ಯಾದವ್ ಅದು ಯಾವ್ದು ರಿಯಲ್ ಎಸ್ಟೇಟ್ ಸ್ಕ್ಯಾಮ್ ಆಗಿದೆ, 100 crore ಹಗರಣ, ಅವ್ರನ್ನ ಬಂಧಿಸಬೇಕು ಅಂತ ಒತ್ತಾಯ ಇರ್ಲಿಲ್ವೇ? ಒಂದ್ ನಿಮಿಷ ಕೇಜ್ರಿವಾಲ್ ಕಾಂಗ್ರೆಸ್ ನಾಯಕರನ್ನೇ ಬಂಧಿಸಬೇಕು. ಸೋನಿಯಾ ಗಾಂಧಿನ ಅರೆಸ್ಟ್ ಮಾಡ್ರಿ, ಈ ದೇಶದಲ್ಲಿ ಭ್ರಷ್ಟಾಚಾರನೇ ನಿಂತೋಗ್ಬಿಡುತ್ತೆ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳಿದ್ರಪ್ಪ. ಈಗ ನೀವು ಸೇರಿ ಅದನ್ನ ತಗೊಳ್ಳಿ, ನೀವೀಗ ಮಿತ್ರ ಪಕ್ಷ ಸೇರ್ಕೊಂಡ ತಕ್ಷಣ ಕಾನೂನು ನಿಮಗೆ ಬದಲಾಗೋಗತ್ತಾ? ಹಾಗಿದ್ರೆ ಸೋನಿಯಾ ಗಾಂಧಿ ಹಿಂದೂ ಮುಸ್ಲಿಮ್ ಯಾರು ಅಂತಕ್ಕಂಥದ್ದು ನಿಮ್ಗಿಲ್ಲ. ಒಂದೇ ನಿಮಿಷ, ಸೋನಿಯಾ ಗಾಂಧಿ ಅವ್ರ ಬಗ್ಗೆ ಯಾರು ಸಾಯ್ಲಿ, ಬೇರೆಯವ್ರು ಯಾರು ಸಾಯ್ಲಿ? ಸೋನಿಯಾ ಗಾಂಧಿ ಅವ್ರ ಬಗ್ಗೆ ಅರವಿಂದ್ ಕೇಜ್ರಿವಾಲ್ ರ ಅಭಿಪ್ರಾಯ ಬದಲಾಗ್ಬಿಡ್ತಾ ಈಗ? ಯಾವ್ದಾರು ಬದಲಾವಣೆ? ಈ ದೇಶದ ಅತ್ಯಂತ ಭ್ರಷ್ಟ ರಾಜಕಾರಣಿಗಳ ಪಟ್ಟಿ ಅಂತ ಪಟ್ಟಿ ಅಂತದ್ದು. ಇದ್ರಲ್ಲೇನು ನಾವು ಹುಬ್ಳಿನಲ್ಲಿ ಕಾನೂನಾತ್ಮಕ ಕ್ರಮ ಜರುಗಿಸ್ತೇವೆ? ಆತರ ಮಾಡ್ಲಿ, ವಾರದ ಮುಂಚೆ ಕಾಂಗ್ರೆಸ್ ಇಂತ ನೀಚ ಕೆಲಸ ಮಾಡ್ತಾ ಇದೆ ಇವತ್ತು. ಬರೀ ರಾಜಕೀಯ, ಬರೀ ಸರ್ ಸುಧೀಂದ್ರ ಅವರೇ, ಸರ್ಕಾರ ಮಾಡ್ತಾ ಇರೋದು ಕಾನೂನಾತ್ಮಕವಾಗಿದೆಯೋ ಕಾನೂನಾತ್ಮಕವಾಗಿಲ್ಲವೋ ಅನ್ನೋ ಪ್ರಶ್ನೆಯನ್ನು ದಾಟಿ, ವಾಟ್ ಎವರ್ ಇಟ್ ಈಸ್ ನಾಟ್ ವೈಸ್, ಪೊಲಿಟಿಕಲಿ ನಾಟ್ ವೈಸ್ ಅನ್ನೋದು ನಾನು ಹೇಳ್ತಾ ಇರೋದು. ರಾಜಕೀಯದ ದೃಷ್ಟಿಯಿಂದ ಜಾಣತನ ಅಲ್ಲ. ಅಲ್ಲ, ಒಂದ್ ನಿಮಿಷ,
ರಾಮ ಜನ್ಮಭೂಮಿ, ರಾಮ ಜನ್ಮಭೂಮಿ ಅಯೋಧ್ಯೆ ರಾಮ ಮಂದಿರ ಅನ್ನುವಂಥದ್ದು, ರಾಮ ಜನ್ಮಭೂಮಿ ಅಯೋಧ್ಯೆ ರಾಮ ಮಂದಿರ ಅನ್ನುವಂಥದ್ದು ಈ ದೇಶದಲ್ಲಿ ಒಂದು ಭಾವನಾತ್ಮಕ ವಿಷಯ. 500 ವರ್ಷಗಳ ಸ್ಟ್ರಗಲ್ ನಂತರ ಅಲ್ಲೊಂದು ರಾಮ ಮಂದಿರ ನಿರ್ಮಾಣ ಆಗಿದೆ, ಅದರ ಉದ್ಘಾಟನೆ 22ನೇ ತಾರೀಕಿದೆ. ಕಾರಸೇವೆ ಮಾಡಿದವ್ರನ್ನ, ಕಾರಸೇವೆಗೆ ಹೋದವರನ್ನ ದೊಂಬಿ ಪ್ರಕರಣದಲ್ಲಿ ನಾವು ಅರೆಸ್ಟ್ ಮಾಡ್ತೀವಿ ಅಂತ ಹೊರಡುವಂಥದ್ದು ಪೊಲಿಟಿಕಲಿ ನಾಟ್ ಸೋ ವೈಸ್ ಅಂತ. ನಾನು ನಿಮ್ಮಟ್ಟು ಜಾಣತನ ಅಲ್ರಿ, ನಿಮ್ಮಟ್ಟು ಜಾಣತನ ಅಲ್ಲ ನಂದು. ಅವರು ಅದರಲ್ಲಿ ವಿಶ್ವಾಸ ಇಟ್ಟಿದ್ದಾರೆ. ಮಧ್ಯಪ್ರದೇಶದಲ್ಲಿ ಹಿಂದೂಗಳಿಗೆ ಅದೇ ಅವಕಾಶ ಎಲ್ಲ ಕಡೆ ಕೊಡ್ಲಿ. ಹಿಂದೂಗಳಿಗಿನ ಸುಧೀಂದ್ರ ಸುಮ್ಮನೆ ಮ್ಯಾಟರ್ ಆಫ್ ಕಾಮನ್ ಸೆನ್ಸ್ ನಾನು ಹೇಳದೇನಂದ್ರೆ, ಡಾಕ್ಟರ್ ಪರಮೇಶ್ವರ್ ಅವರ ಜಾಗದಲ್ಲೂ ಸಿದ್ದರಾಮಯ್ಯನವರ ಜಾಗದಲ್ಲೂ ನಾವೇನಾದ್ರೂ ಇದ್ದು ಅಂದ್ರೆ ಅದೇ ಸಿದ್ಧಾಂತದಲ್ಲಿದ್ದರೆ ಈ ಈ ಕೇಸ್ನಲ್ಲಿ ಹಿಂಗೆ ಅರೆಸ್ಟ್ ಮಾಡಬೇಕು ಅನ್ಕೊಂಡಿದ್ದೀವಿ ಅಂತ ಪೊಲೀಸರು ಏನಾದ್ರು ಹೇಳಿದ್ರೆ 22ನೇ ತಾರೀಕಿನ ತನಕ ಬೇಡ ಅಂತ ಹೇಳ್ತೀವಿ. ಬೇಡ ಅಂತ ಹೇಳ್ತೀವಿ, ಅನ್ನೆಸೆಸರಿ. ಬಡಸ್ಕರ್ ಅವರೇ ಹುಬ್ಳಿ ಧಾರವಾಡದಲ್ಲಿ ಇನ್ನೂ ಅಂತ ಕೇಸ್ಗಳು ಎಷ್ಟಿದಾವೆ? ಹಿಂದೂ ಕಾರ್ಯಕರ್ತರ ಮೇಲೆ ಲಾಂಗ್ ಪೆಂಡಿಂಗ್ ಕೇಸ್ಗಳು, ಅವ್ರಿಗೇನಾದ್ರು ಅರೆಸ್ಟ್ನ ಭೀತಿ ಇದೆಯಾ? ಸುಮಾರು ನನಗೆ ಗೊತ್ತಿದ್ದಂಗೆ ಸುಮಾರು 10-15 ಪ್ರಕರಣಗಳು ಇನ್ನೂ ಹಿಂದೂ ಕಾರ್ಯಕರ್ತರ ಮೇಲೆ ಇವೆ ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ. ಓಕೆ, ಯಾವ ಈಗ ಇವ್ರನ್ನ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಅಂದರೆ ಇನ್ನು ಯಾವಾಗಲಾದರೂ ಅರೆಸ್ಟ್ ಮಾಡುವಂಥ ಸಂಭವ ಇದೆ ಅನ್ನೋದು ನಮ್ಮ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಓಕೆ, ಸುಮಾರು 1000 ಕೇಸುಗಳು ಲಾಂಗ್ ಪೆಂಡಿಂಗ್ ಕೇಸುಗಳು ಇದ್ದರೂ ಸಹ ಅವನ್ನೆಲ್ಲ ಬಿಟ್ಟು ಕೇವಲ ಹಿಂದೂ ಕಾರ್ಯಕರ್ತರು ಇನ್ವಾಲ್ವ್ಮೆಂಟ್ ಇರುವಂಥ ಪ್ರಕರಣಗಳನ್ನು ಹುಡುಕಿ ಹುಡುಕಿ ಬಂಧನ ಮಾಡೋದ್ರಿಂದ ನಾಳೆ ಇನ್ನಿಬ್ಬರನ್ನ ಇವತ್ತು ಇಬ್ಬರನ್ನ ಮಾಡಿದ್ದಾರೆ, ನಾಳೆ ಇನ್ನೊಬ್ಬರನ್ನ ಮಾಡ್ಬೋದು. ಒಟ್ಟು ಇಲ್ಲಿರುವಂತಹ ಪೊಲೀಸರ ಮನೋಸ್ಥಿತಿ ಮತ್ತು ಸರ್ಕಾರದ ಮನೋಸ್ಥಿತಿ ಹೇಗಿದೆ ಅಂದ್ರೆ, ಹಿಂದೂ ಕಾರ್ಯಕರ್ತರನ್ನ ಹೆದರಿಸುವಂತದ್ದು, ಹಿಂದೂ ಕಾರ್ಯಕರ್ತರನ್ನ ಭಯಭೀತರನ್ನಾಗಿ ಮಾಡುವಂತದ್ದು ಏಕೈಕ ಉದ್ದೇಶ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅಜಿತ್ ಅವರೇ, ಸರ್, ಒಂದು ಅಡ್ವೊಕೇಟ್ ಆಗಿ ಹಿಂದೂ ಕಾರ್ಯಕರ್ತ ಈ ಥರ ಎಲ್ಲ ತಾವು ಹೇಳಬಾರ್ದು. ಫಸ್ಟ್ ಆಫ್ ಆಲ್ ನೋಡಿ, ಇದು ಸರ್ಕಾರ ಚೇಂಜ್ ಆಗಿದ್ರು ಒಂದು ಸ್ವಲ್ಪ ಬ್ಯೂರೋಕ್ರಾಟ್ಸ್, ಒಂದು ಸ್ವಲ್ಪ ಆಫೀಸರ್ಸು, ಆರ್ ಎಸ್ ಎಸ್ ಮನಸ್ಥಿತಿ ಅವ್ರು ಇನ್ನೂ ಇದ್ದಾರೆ. ಇವತ್ತು ಹೋಗ್ಬಿಟ್ಟು ನೀವು ಯಾರಿಗೆ ನ್ಯಾಯ ಕೊಡಿಸೋಕ್ಕೋಸ್ಕರ ಅವ್ರನ್ನ ಅರೆಸ್ಟ್ ಮಾಡಿದ್ರು ಗೊತ್ತಿಲ್ಲ. ಎಲ್ಲರೂ ಇದ್ರ ಬಗ್ಗೆ ಮಾತಾಡಬೇಡಿ. ಹಿಂದೂ ಕಾರ್ಯಕರ್ತರನ್ನ ಬಂಧನ ಮಾಡ್ತಾರೆ? ಅರೆ, ಬಿಜೆಪಿ ಸರ್ಕಾರ ಇದ್ದು ಕೇಂದ್ರದಲ್ಲಿ, ಸರ್ಕಾರ ಇದ್ದು ನಂಜನಗೂಡಿನಲ್ಲಿ ಒಂದು ದೇವಸ್ಥಾನವನ್ನ ಹೊಡೆದ್ರಿ ನೀವು. ಈಗ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರಿ? ಕೇಂದ್ರ ಸರ್ಕಾರ ಮೋದಿ ಅವ್ರದ್ದು, ಯಾಕೆ ಕಾಂಗ್ರೆಸ್ ಬಂಧನ ಮಾಡ್ತಾ ಇದೆ? ಬೊಮ್ಮಯ್ಯವ್ರದ್ದು ಬಂಧನ ಮಾಡಿದ್ರೆ ಅವಶ್ಯಕತೆ ಇತ್ತು. ರಾಮ ಮಂದಿರ ಕೆಲವೇ ದಿನಗಳಲ್ಲಿ ಪೊಲೀಸ್ ಅಧಿಕಾರಿ ಎಲ್ಲರಿಗಿಂತ ಚೆನ್ನಾಗಿ ಕ್ಲಾರಿಟಿ ಕೇಳಿದ್ರೆ ಒಂದು ಉದಾಹರಣೆ ಕೊಡಿ, ಒಂದು ಉದಾಹರಣೆ ಕೊಡಿ. ಬಡಸ್ಕರ್ ಒಂದ್ ನಿಮಿಷ, ನಂಜನಗೂಡಿನಲ್ಲಿ ಇದ್ದ ಒಂದು ಪ್ರಾಚೀನ ದೇವಾಲಯವನ್ನ ಒಡೆದಾಕಿದ್ ಯಾರು ಅಂದ್ರೆ ಬೊಮ್ಮಾಯಿ ಸರ್ಕಾರ. ಅಬ್ದುಲ್ ರಜಾಕ್, ಇದೇ ನಿಲ್ ಚೆಳಗೆರೆ ಅವ್ರ ಸರ್ಕಾರ, ಕೇಂದ್ರದಲ್ಲಿ ಮೋದಿ ಸರ್ಕಾರ. ಒಂದ್ ನಿಮಿಷ,
2023 ಮುಗಿತು, 53 ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ರಸ್ತೆ ಅಬ್ದುಲ್ ರಜಾಕ್ಗೆ ತಮ್ಮ ಬುಡಕ್ಕೆ ಯಾವಾಗ ಬರುತ್ತೆ ಅನ್ನೋದು ಎಷ್ಟು ಕರೆಕ್ಟ್ ಆಗಿ ಗೊತ್ತಾಗ್ಬಿಡುತ್ತೆ ಅಂದ್ರೆ, ಅಬ್ದುಲ್ ರಜಾಕ್ಗೆ ತಮ್ಮ ಬುಡಕ್ಕೆ ಯಾವಾಗ ಬರುತ್ತೆ ಅನ್ನೋದು ಎಷ್ಟು ಕರೆಕ್ಟ್ ಆಗಿ ಗೊತ್ತಾಗ್ಬಿಡುತ್ತೆ ಅಂದ್ರೆ, ಅಬ್ದುಲ್ ರಜಾಕ್ 2023 ಒಂದು ವರ್ಷದಲ್ಲಿ 53 ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ರಸ್ತೆ ಅಗಲೀಕರಣಕ್ಕಾಗಿ ಎಷ್ಟು ಮಸೀದಿಗಳನ್ನು ಒಡೆಯಲಾಗಿದೆ ಅನ್ನೋದ್ರ ಲೆಕ್ಕ ನಾನು ಕೊಡ್ತೀನಿ, ನನ್ನ ಲೆಕ್ಕ ಕೊಡ್ತೀನಿ. ಆದ್ದರಿಂದ ನೀವು ಬಾಬ್ರಿ ಮಸೀದಿ ಒಡೆಯೋದಕ್ಕೆ ಅಳಬಾರದು. ಇವತ್ತು ಯಾವ ನೈತಿಕತೆಯಿಂದ ಕಾಂಗ್ರೆಸ್ ಸಣ್ಣ ಬ್ರೇಕ್ ಉಳಿಸ್ಕೊಂಡು ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.